पे सीएम अल पे हालप पे एंपि पे हालप पे एंपि होगिदे पे सीएम अल पे हालप पे एंपि पे हालप पे एंपि होगिदे अल्पियोर केळिद्रे अदन्न संपूर्णवागि नावु गुत्तिगेदार इदु वत्ते रीटार माडि रेडि माडि कोड्तीवि अंत हेळिदारे एनु रप्प कोड्तारा ಶಾಸಕರಿಗೆ ಪ್ರಸ್ತ ಬಿಜೆಪಿ ಸರ್ಕಾರಕ್ಕೆ 80% ಕಮಿಷನ್ ತಗೊಂಡ ಶಾಸಕರಿಗೆ ಕಳಪೆ ರಸ್ತೆ ಮಾಡಿಸಿದ ಶಾಸಕರಿಗೆ ಬಿಜೆಪಿ ಸರ್ಕಾರಕ್ಕೆ 40% ಸರ್ಕಾರಕ್ಕೆ 40% ಕಳಪೆ ರಸ್ತೆ ಕಾಮಗಾರಿ ಮಾಡಿಸಿದ ಶಾಸಕರಿಗೆ ಬಿಜೆಪಿ ಸರ್ಕಾರಕ್ಕೆ ಲಕ್ಷ ರೂಪಾಯಿ ನಾಲ್ಕೂವರೆ ಕೋಟಿ ನೀರಲ್ಲಿ ಹೋಮ ಮಾಡಿದಂಗೆ ಆಗಿದೆ. ಮೋದಿಯವರು ಕೊಟ್ಟಂತ ಪಿಎಂಜಿ ರಸ್ತೆ ಇಷ್ಟು ಕಳಪ ಅಂದ್ರೆ ಇರುವಂತದ್ದು ಗುತ್ತಿಗೆದಾರ್ ಕುಂದಾಪುರದವ್ರು ಅಂತ ಹೇಳ್ತಾರೆ. ಕುಂದಾಪುರ ಕಡೆ ಯಾರು ಶೆಟ್ರು ಅಂತ ಹೇಳ್ತಾರೆ. ಉದಯ್ ಕುಮಾರ್ ಶೆಟ್ರು ಅಂತೆ. ಬಹುಶಃ ಈ ರಸ್ತೆ ಮಾಡಿರುವಂತ ನೀತಿ ನೋಡಿದ್ರೆ ಸರಿಯಾಗಿ ಕೆಳಗಡೆ ಇದು ಹಾಕ್ಲಿಲ್ಲ, ಜಲ್ಲಿ ಹಾಕಿ ಇದು ಮಾಡ್ಲಿಲ್ಲ. ಆ ನಂತರ ಸುಮ್ಮನೆ ಜಲ್ಲಿ ಹಾಕಿ ಮೇಲ್ಗಡೆ ಸಣ್ಣ ಜಲ್ಲಿ ಹಾಕಿ ಆ ನಂತರ ತಾರ್ ಅನ್ನ ಇವ್ರು ಎಳೆದಿರುವಂತದ್ದು. ಬಹುಶಃ ಪಿ ಎಂ ಜಿ ರಸ್ತೆ ಅಂದರೆ ಕ್ವಾಲಿಟಿ ರಸ್ತೆ, ಈ ರಾಷ್ಟ್ರದಲ್ಲಿ ಕ್ವಾಲಿಟಿ ರಸ್ತೆ ಕೊಡಬೇಕನ್ನೋದು ಇರೋದು. ಅದು 1 ಕೋಟಿ ರೂಪಾಯಿ ಆಗಿರುತ್ತೆ, 1 ಕಿಲೋಮೀಟರ್ ಹತ್ತತ್ರ 1 ಕೋಟಿ ರೂಪಾಯಿ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಇದು ಇರುತ್ತದೆ, ಅದಕ್ಕೆ ಅಷ್ಟು ಕಾಸ್ಟ್ ಇರುತ್ತೆ. ಅಂಥ ರಸ್ತೆ ಮಾಮೂಲಿ ಜೆಡ್ ಪಿ ರಸ್ತೆನೂ ಕಿತ್ತ ಕಳಪೆ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಕಿತ್ತು ಹಾಕಿದ್ದಾರೆ, ಅದಕ್ಕೆ ಸಿಮೆಂಟ್ ರಸ್ತೆ, ಸಿಮೆಂಟ್ ಮೊನ್ನೆ ಬಂದು ಪ್ಯಾಚ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಇನ್ನೊಂದು ವರ್ಷದೊಳಗೆ ಇದು ಸಂಪೂರ್ಣವಾಗಿ ಈ ರಸ್ತೆ ಉಳಿಯಲ್ಲ. ಇದು 40%ನ ಅಲ್ಲ, ಇದು 80% ಆಗಿದೆ. ಇದಕ್ಕೆ ಎಷ್ಟು ಬಂದಿದೆ ಅಂದರೆ 80% ಇದು. ಇದು 40% MLA ಹೊಡ್ಕೊಂಡಿದ್ದಾರೆ, 40% MP ಹೊಡ್ಕೊಂಡಿದ್ದಾರೆ. ಅಲ್ಲಿ ಕಾಂಪಿಟೇಷನ್ ಮಾಡಿದ್ದಾರೆ ಇವರೆಲ್ಲ ಸೇರಿಕೊಂಡು. 80% ಆಗಿರುವಂಥ ಈ ಭ್ರಷ್ಟಾಚಾರ ನಡೆದಿದೆ ಇಲ್ಲಿ. ಈ ರೀತಿ ಆದರೂ ಸಹ ಯಾರೂ ಬಂದು ಇಲ್ಲಿ ನೋಡ್ತಾ ಇಲ್ಲ. ಪೇ ಸಿಎಂ ಅಲ್ಲ ಪೇ ಹಾಲಪ್ಪ ಪೇ ಎಂಪಿ ಪೇ ಹಾಲಪ್ಪ ಪೇ ಎಂಪಿ ಹೋಗಿದೆ ಅಲ್ಪಿಯವ್ರು ಕೇಳಿದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಗುತ್ತಿಗೆದಾರರು ಇದು ಮತ್ತೆ ರೀಟಾರ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಇವ್ರು ರಪ್ಪ ಕೊಡ್ತಾರಾ? ಯಾರು ಕೊಡ್ತಾರೆ? ಸರ್ಕಾರದ ದುಡ್ಡು ಇದು, ಸರ್ಕಾರದ ದುಡ್ಡು. ಏನು ಸುಮ್ಮನೆನಾ? ನಾಗೋಳಿಯ ಇವತ್ತು ಅಲ್ಲಿ ತಡೆಗೋಡಿನೂ 5 ಕೋಟಿ ಚಿಲ್ಲರೆ ಹೋಗಿದೆ, ಅದನ್ನು ಹಾಳಾಗಿ ಹೋಗಿದೆ. MLA ಇಲ್ಲಿ ತಾಲೂಕು MLA ಹೇಳ್ತಾನೆ, ನಾನು ರಸ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ರಸ್ತೆ, ನಾನು ಉತ್ತಮವಾದ ರಸ್ತೆ ಕೊಡ್ತೀನಿ, ನಾನು ಕಳಪೆ ಕೊಡಲ್ಲ ಅಂತಾನೆ. ಸಿಮೆಂಟ್ ರಸ್ತೆನೂ ಹಾಳಾಗಿದೆ. ಈಗ ಮೊನ್ನೆ ಇದ್ರ ಊರಲ್ಲಿ ಒಂದು ಸಿಮೆಂಟ್ ರಸ್ತೆ ಪೂರ್ತಿ ಹೋಗಿದೆ, 1 ವರ್ಷ ಆಗಿಲ್ಲ. ಬಸವಾಪುರದಲ್ಲಿ ಸಿಮೆಂಟ್ ರಸ್ತೆ ಮಾಡಿ 1 ವರ್ಷ ಆಗಿಲ್ಲ, ಸಿಮೆಂಟ್ ರಸ್ತೆನೂ ಹಾಳಾಗುತ್ತಂತ ಹೇಳಿದರೆ ಇದಂತೂ ಬಿಡಿ. ಇದು ನಿಜವಾಗಲೂ ಇನ್ನೊಂದು ಟಾರ್ ಎಳಿಬೇಕಾಗಿತ್ತು ಅವರು, ಇನ್ನೊಂದು ಟಾರ್ ಮೇಲ್ಗಡೆ ಎಳಿಬೇಕು, ಅದರೊಳಗೆ ಪೇಂಟ್ ಹೊಡೆದಿಟ್ಟಿದ್ದಾರೆ. ಏನಿಲ್ಲ, ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿ ಗುತ್ತಿಗೆದಾರರಿಗೆ ಇವರೆಲ್ಲ ಸೇರಿಕೊಂಡು ನಾಮ ಇಟ್ಟಿದ್ದಾರೆ. ಗುತ್ತಿಗೆದಾರ ನಾಮ ಇಲ್ಲ, ಇವರೆಲ್ಲ ದುಡ್ಡು ಹೊಡ್ಕೊ ತಿಂದಿದ್ದಾರೆ. ಇದು ತನಿಖೆ ಆಗಬೇಕು. ಇಂಜಿನಿಯರ್ ಏನು ದನ ಕಾಯ್ತಿದ್ನ, AW ಏನು ದನ ಕಾಯ್ತಿದ್ನ, ಮೇಲ್ಗಡೆ ಬರ್ತಾರಲ್ಲ ಏನು ಇವರು ಸರ್ವೆ ಮಾಡೋಕ್ಕೆ, ಎಲ್ಲಿಂದ ಥರ್ಡ್ ಪಾರ್ಟಿ ಸರ್ವೆಗೆ ಬರ್ತಾರಲ್ಲ, ಅವರೆಷ್ಟು ತಿಂದಿದ್ದಾರೆ ಸಗಣಿ ಎಲ್ಲ ಕೇಳಬೇಕಲ್ಲ. ಇದು ಏನು ಮಾಡ್ತಾರೆ ಹಂಗಾದರೆ? ಜಿಲ್ಲೆಯ ಮಂತ್ರಿಗಳು ಏನು ಮಾಡ್ತಾರೆ, ಇಲ್ಲಿ DC ಅವರು ಏನು ಮಾಡ್ತಾರೆ? ತನಿಖೆ ಆಗಬೇಕು, AW ಸಸ್ಪೆಂಡ್ ಆಗಬೇಕು, ಆಮೇಲೆ ಇವನು ಸಸ್ಪೆಂಡ್ ಆಗಬೇಕು, ಥರ್ಡ್ ಪಾರ್ಟಿಯವರು ಬಂದು ಯಾರು ಮಾಡೋಗಿದ್ದಾನೆ ಅವನು ಸಸ್ಪೆಂಡ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವು ಗುತ್ತಿಗೆದಾರನೂ ಸಹ ಬ್ಲಾಕ್ ಲಿಸ್ಟಿಗೆ ಹಾಕಲೇಬೇಕಿದು. ಯಾಕಂದರೆ ಇದು ನಾವು ಸುಮ್ಮನೆ ಬಿಡಲ್ಲ, ಇದ್ರ ಮೇಲೆ ಟಾರ್ ಮಾಡ್ತೇನೆ ಇನ್ನೊಂದು ಮಾಡ್ತೇನೆ ನಾವು ಬಿಡಲ್ಲ. ಇದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಂತ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಅಲ್ಲಿ ರಸ್ತೆ ತಡೆ ಮಾಡಿ ಬೆಳಗಿಂದ ಸಂಜೆವರೆಗೆ ಈ ರಸ್ತೆಗೆ ಏನು ಕಾಯಕಲ್ಪ ಕೊಡ್ತೀರ? ಸಂಪೂರ್ಣ ಈ ರಸ್ತೆ ತೆಗಿಬೇಕು, ಎತ್ತಿಬಿಟ್ಟು ಮತ್ತೆ ಹೊಸ ರಸ್ತೆಯನ್ನ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಅಷ್ಟೇ. ಸರ್ಕಾರ ದುಡ್ಡು ನಾವು ಬೇಸ್ಮೆಂಟ್ ಇದು ಮಾಡಿ ಕೊಡಬೇಕು, ಇಲ್ಲಾಂದ್ರೆ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ತೀರಿ ನೀವು ಭ್ರಷ್ಟಾಚಾರ ತುಂಬಿ ತುಳ್ಕೋದ ಕಾರಣ ಇಲ್ಲೇ ಇದೆಯಲ್ಲ ನಿಮಗೆ. ಏಲ್ನಟ್ಟಿಗೆ ರೆಡಿಯಾಗಿ ಕಾಣ್ತಾ ಇದೆಯಲ್ಲ ನೋಡಿ, ಸಿಮೆಂಟ್ ಹಾಕಿ ಹೋಗಿದ್ರಲ್ಲ, ಯಾಕೆ ಊರವರೆಲ್ಲ ಕಿತ್ತಾಕಿದ್ದಕ್ಕೆ ರೋಲ್ ಮಾಡಿ ಸುತ್ತಬಿಟ್ಟಿದ್ದಾರೆ. ಈಗ ರಾತ್ರಿ ಬಂದು ಸಿಮೆಂಟ್ ಹಾಕಿ ಹೋಗಿದ್ದಾರೆ, ಇದು ಬಂದು ಹಾಕಿದ್ದಾರೆ ಅಂದ್ರೆ ಜನರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ. ಈ MLA ನೋಡಿ, MLA ಇದಕ್ಕೆಲ್ಲ ಬರಲ್ಲ ದುಡ್ಡು ಹೊಡೆ, ಅವರಕ್ಕೆಲ್ಲ ಬರಲ್ಲ ದುಡ್ಡು ಹೊಡೆದಾಗಿದೆ. ಅದೇ ಹೇಳ್ದಲ್ಲ ಬಾಳೆಹಣ್ಣು ಅಂತ ಇವ್ರು ತಿಂದಾರೆ, ಸಿಪ್ಪೆ ಗುತ್ತಿಗೆದಾರಿಗೆ ಅಣಿಸ್ಯಾರೆ. ಪೂರ್ಣ
ಯಾವ್ದು ಮೇಲ್ಮೈ ಮತ್ತೆ ಹಾಕಿ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ಪೂರ್ಣ ಕಿತ್ತು ಮತ್ತೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೆ ಇದ್ರೆ ನಾವು ನಮ್ಮ ಪಕ್ಷದಿಂದ ಮತ್ತೆ ನಾವು ಇಲ್ಲಿ ರಸ್ತೆ ತಡೆ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಯಾವುದೇ ಕಾರಣದ ಈ ರಸ್ತೆಯನ್ನು ನಾವು ಒಪ್ಪಿಕೊಳ್ಳಕ್ಕೆ ಬರೋದಿಲ್ಲ. ಪೂರ್ತಿ ಗ್ರಾಮದೂ ಸಹ ಇದಕ್ಕೆ ಸತ್ಯಾಗ್ರಹ ನೋಡಿದ್ದಾರೆ. ಅದರಿಂದ ಕೂಡಲೇ ಇದಕ್ಕೆ ಎನ್ಕ್ವೈರಿ ಆಗಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇದು ಬಹಳ ಮುಖ್ಯವಾಗಿ ಹಾಲುಗುಡ್ಡೆ ಹಾಲುಗುಡ್ಡೆ ಲಿಂಕ್ ರೋಡ್ ಇದು ಲಿಂಕ್ ರೋಡ್ ಇದು ಮಾವಿನ ಗೌಟು ರಸ್ತೆ ಮಾವಿನ ಸರ ಹಾಲುಗುಡ್ಡೆ ಲಿಂಕ್ ರಸ್ತೆ ಇದು ಇದು ಪಿ ಎಂ ಜಿ ಆರ್ ರಸ್ತೆ. ಬಹಳ ಮುಖ್ಯವಾಗಿ ಸುಮಾರು ಒಂದು ರಸ್ತೆ ಕಿಲೋಮೀಟರ್ಗೆ 1 ಕೋಟಿ ರೂಪಾಯಿ ಹತ್ರ ಖರ್ಚು ಮಾಡಿದ್ದಾರೆ. ಸೊ 1 ಕೋಟಿ ಖರ್ಚು ಮಾಡಿದ್ರು ಸಹ ಯಾವುದೇ ರೀತಿಯ ವ್ಯವಸ್ಥೆಗಳು ಮಾಡದೆ ಮಾಡಿರ್ತಕ್ಕಂಥದ್ದು ಒಬ್ಬ ಗ್ರಾಮ ಪಂಚಾಯತಿ ಮಾಡೋದಿಲ್ಲ. ಇದಂಥ ಸ್ಟ್ಯಾಂಡರ್ಡ್ ರಸ್ತೆ ಮಾಡಿ ಹಾಕಿದ್ದಾರೆ. ಅದರಿಂದ ಈ ಕಾಮಗಾರಿಯನ್ನು ಪೂರ್ಣ ಕಿತ್ತು ಮಾಡ್ತಕ್ಕಂಥ ಕೆಲಸ ಮಾಡದೇ ಇದ್ರೆ ನಮ್ಮ ಪಕ್ಷ ನಾವೆಲ್ಲ ಮುಖಂಡರು ಹೋರಾಟ ಮಾಡಿ ಮತ್ತೆ ಕೆಲಸ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದ್ ಮಾಡ್ತೇವೆ ರಸ್ತೆ.